ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ದಿವಸ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ರು, ನಿನ್ನೆ ಮೊನ್ನೆ ಎಲ್ಲ ಅವ್ರಿಗೆ ಕರೆಗಳು ಸಿಕ್ಕಿಲ್ಲ ಅಂತ ಬಹಳ ಬೇಜಾರಾಗಿದೆ. ಅದಕ್ಕೋಸ್ಕರ ಇವತ್ತು ಅವ್ರ ಕರೆಗಳನ್ನು ಸ್ವೀಕರಿಸೋಣ. ಹಲೋ ಹಲೋ, ಹೀಗೆ ಯಾರು ಕರೆ ಮಾಡ್ತಿದ್ದಾರೆ, ಮಧ್ಯೆ ಕಟ್ಟಾಗ್ತಿದೆ. ಕರೆ ಮಾಡೋಕ್ಕೆ ಮುಂಚೆ ನೀವು ಸ್ವಲ್ಪ ಹೊರಗಡೆ ಬಂದು ಮಾತಾಡೋದು ಒಳ್ಳೆಯದು, ಯಾಕೆಂದರೆ ಡಿಸ್ಟರ್ಬೆನ್ಸ್ ಇದ್ದಾಗ ನನಗೂ ಸರಿಯಾಗಿ ಕೇಳಿಸಲ್ಲ, ನಾನೇನು ಮಾತಾಡ್ತಿದ್ದೀನಿ ಅಂತ ನಿಮಗೂ ಕೇಳಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಜೀವನದಲ್ಲಿ. ಹಲೋ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕುಸ್ತಿಗೆ ಅಂತ ಕರೆ ಮಾಡ್ತೇವೆ ಗುರುಜಿ ಅವರು. ಕುಸ್ತಿಗಿಂದ ಹೇಳಿ ಗುರುಜಿ ಅವರ. ನಮ್ಗೆ ಸ್ವಲ್ಪ ಮೈ ತಿಂದಿಡ್ತಾರೆ, ಬಿ ಪಿ ಮೈ ತಿಂದಿಟ್ಟು ಆಮೇಲೆ ಇದ ಹೈಟ್ ಗೆದ್ದು ಬಿಡ್ತಾರೆ ಗುರುಜಿ ಅವರು. ಹೈ ಬಿ ಪಿ ಇದೆಯಾ? ಬಿ ಪಿ ಅಲ್ರಿ ಗುರುಜಿ ಅವರೇ, ಇದ ಗಂಧಮ್ ಅಂತಾರಲ್ರಿ, ಗಂಧಮ್ ಗದ್ದಮ್ಮ ಗಂಧಮ್ಮ ಗಂಧಮ್ಮ ಇದ ತಿಂಡಿ ಮೈ ತಿಂಡಿ ಹೇಳ್ತಲ್ರಿ, ಹಂಗಾಗಿ ಇದ ಹಂಗ ಐತಿಗೆ ಎದ್ ಬಿಡ್ತಾರೆ, ಗುಳ್ಗುಳಿ ಎದ್ ಬಿಡ್ತಾರ್ರಿ ಮೇಡಮ್ ಇದ ಗುರುಜಿ ಅವರೇ. ಅದಕ್ಕೆ ಏನ್ ಮಾಡ್ಬೇಕ್ರಿ ಗುರುಜಿ ಅವರ? ಈಗ ಎಷ್ಟು ದಿವಸದಿಂದ ಇದೆ ತರ? ಈಗ ಒಂದು 4 ವರ್ಷ ಆಯ್ತು ನೋಡ್ರಿ ಗುರುಜಿ ಅವರ. 4 ವರ್ಷದಿಂದ ಇದೆಯಾ? ಹೌದ್ರಿ ಗುರುಜಿ ಅವ್ರ. ನೀವು ಡಾಕ್ಟರ್ ಗಳ ತೋರ್ಸೇ ಇಲ್ವಾ? ತೋರ್ಸಿರಿ, ಬಟ್ ಅದು ಕಡಿಮೆ ಆಗಿಲ್ಲ. ಓ, ನಿಮ್ದು ಒಂದ್ಸಲ ನನಗೆ ನೀವು ಬಂದು ಭೇಟಿ ಮಾಡಿ ಅದು ನೋಡೋಣ ಮಂತ್ರ ತೆಗಿಬೋದಾ ಅಂತ. ಎರಡನೇದು, ಅದಕ್ಕೆ ಮುಂಚೆ ನೀವು ಕುಷ್ಟಗಿ ಇತ್ರ ಎಲ್ಲಾದರೂ ಈ ಬಿಸಿಲು ಮಾರಮ್ಮ ಅಥವಾ ಕಬ್ಬಾಳಮ್ಮ ಅಥವಾ ಮಾಸ್ತಮ್ಮ ಅಂತ ಹೆಣ್ಣು ದೇವತೆಗಳು, ಗ್ರಾಮ ದೇವತೆಗಳು ಇರ್ತಾರೆ, ಆ ದೇವತೆಗಳ ಬಗ್ಗೆ ನೀವು ಪೂಜೆ ಮಾಡಿದ್ರೆ ಇದು ಬೇಗ ಹೊರಟೋಗುತ್ತೆ. 21 ದಿವಸ ಬಿಡದೆ ಆ ದೇವಿಗೆ ಹೋಗಿ ದಿನನಿತ್ಯ ಪೂಜೆ ಮಾಡಿ ಪ್ರದಕ್ಷಿಣೆ ಮಾಡಿ ಭಾಳ ಇಮ್ಮಿಡಿಯೇಟಾಗಿ ಕ್ಯೂರ್ ಆಗುತ್ತೆ. ಇದು ಭಾಳ ಸಂತೋಷಕರ ಮಾಡಿದ್ದು, ಧನ್ಯವಾದಗಳು. ಬಹುಶಃ ಅವರು ಬೇರೆ ಏನೋ ಕ್ಯಾಸೆಟ್ ಹಾಕ್ಬಿಟ್ಟು ಕೇಳ್ತಾ ಇದ್ದಾರೆ, ಕಟ್ಟಾಯಿತು ಕಾಲು. ಕೆಲವರಿಗೆ ಕುಲದೇವಿ ಆರಾಧನೆಯನ್ನು ಸರಿಯಾಗಿ ನಡೆಸ್ಕೊಂಡು ಬರಲಿಲ್ಲ ಅಂದರೆ ಅವ್ರ ಜೀವನದಲ್ಲಿ ವಂಶಪಾರಂಪರ್ಯವಾಗಿ ಕುಲದೇವಿ ಆರಾಧನೆ ಮಾಡ್ತಿರ್ತಾರೆ, ಅದೇನಾದ್ರು ಮಧ್ಯದಲ್ಲಿ ಕಾರಣಾಂತರದಿಂದ ನಿಂತೋದಾಗ ಆ ಮನೆ ಮಗನಿಗೆ ಅಥವಾ ಮೊದಲೇ ಮಗಳಿಗೆ ಕೆಲವು ಟೈಮು ಈ ಕತ್ತಿಗೆ ಸಂಬಂಧಪಟ್ಟಂಥ ರೋಗ ಇಲ್ಲ ಸೊಂಟಕ್ಕೆ ಸಂಬಂಧಪಟ್ಟಂಥದ್ದು, ಆ ಗ್ರಾಮ ದೇವತೆಗೆ ಕುಲದೇವತೆಗೆ ಯಾವ ಅಂಗಾಂಗಗಳ ಸ್ಥಾನ ಇದೆಯೋ ಆ ಸ್ಥಾನಕ್ಕೆ ಸಂಬಂಧಪಟ್ಟಂಥ ಆ ವಾಸ್ತುವಿಗೆ ಸಂಬಂಧಪಟ್ಟಂಥ ಜಾಗದಲ್ಲಿ ಒಂದು ಜೋರವಾದಂಥ ಕಾಯಿಲೆಗಳನ್ನು ಬರೋಗೆ ಆಗುತ್ತೆ. ಅದರಿಂದ ಇದು ಒಂದು ಸಲ ಕುಲದೇವಿ ಶಾಪನೂ ಇರುತ್ತೆ. ಅದರಿಂದ ನಾವು ದೇವಸ್ಥಾನಕ್ಕೆ ದೇವರು ಅಂಥೇಳಿ ಜಾತ್ರೆ ಅಂತ ಯಾತ್ರೆ ಅಂತ ಮಾಡ್ತೀವಿ. ಹಲೋ ಹಲೋ ಸರ್, ಗುರುಜಿ ನಮಸ್ತೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಾ? ಸರ್ ನಾವು ಬೆಳಗಾಂನಿಂದ ಮಾಡ್ತೀವಿ. ಎಲ್ಲಿಂದ? ಬೆಳಗಾಂ. ಬೆಳಗಾಂನಿಂದ ಹೇಳಿ. ಶಬ್ದ ಸ್ವಲ್ಪ ಏನೋ, ನೀವು ಟ್ರಾಫಿಕ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ಹಲೋ. ಹಾ ಹೇಳಿ. ಹಲೋ. ಹಾ ಮಾತಾಡಿ, ಮಾತಾಡ್ತಾ ಇದ್ದೀನಿ. ನಾವು ಬೆಳಗಾಂನಿಂದ ಮಾತಾಡ್ತಾ ಇರೋದು. ನಮಗೆ ಎಷ್ಟು ವರ್ಷ ಮಾಡಿದ್ರು ಎಷ್ಟು ಬಂದ್ರು ಅದು ಖರ್ಚಾಗಿ ಹೋಗ್ತಾ ಇದೆ. ನಿಮ್ಮ ವಾಯ್ಸು ಅಷ್ಟು ಕ್ಲಾರಿಟಿ ಇಲ್ಲ, ಸರಿಯಾಗಿ ಹೇಳಿ. ನೋಡಿ, ಕೆಲವರು ಕಾಲ್ ಮಾಡ್ತಾರೆ, ಕಾಲ್ ಮಾಡಿದ್ರೆ ನಮಗೆ ಸರಿಯಾಗಿ ಕೇಳೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡೋದಿಲ್ಲ, ಭಾಳಷ್ಟು ಡಿಸ್ಟರ್ಬೆನ್ಸ್ ಇರುತ್ತೆ. ಹೀಗೆ ನಾನು ಕುಲದೇವಿ ಬಗ್ಗೆ ಮಾತಾಡ್ತಾ ಇದ್ದೆ. ಎಲ್ಲಿ ನಾವು ಕುಲದೇವಿನ ಮರ್ತು ಬಿಡ್ತೀವೋ ಆಗ ಗಂಡು ಮಕ್ಕಳಿಗೆ ಸಾಕಷ್ಟು ತೊಂದರೆಗಳು ಅನುಭವಿಸ್ತಾರೆ. ಕುಲದೇವರು, ಆ ವಂಶದ ಕುಲದೇವರನ್ನೇನಾದರೂ ನಾವು ಮರ್ತಿದ್ದೇ ಆದರೆ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಿಲ್ಲ, ಸಕಾಲದಲ್ಲಿ ಸಂತಾನಗಳಾಗೋದಿಲ್ಲ, ಹೀಗೆ ಹಲವಾರು ದೋಷಗಳು ನಾವು ಪೂಜೆ ಮಾಡುವಂಥ ನಮ್ಮ ಬ್ಲಡ್ ಗ್ರೂಪ್ಗೆ, ನಮ್ಮ ಜೀನ್ಸ್, ನಮ್ಮ ಡಿ ಎನ್ ಎ ಆರ್ ಎನ್ಗೆ ಅಂತ ಒಂದು ದೇವತೆಗಳಿರ್ತಾರೆ, ಅವ್ರನ್ನೇ ನಾವು ಮರ್ತು ಬಿಟ್ಟ ಬೇರೆಯವ್ರನ್ನ ನಾವು ಪೂಜೆ ಮಾಡೋದು, ಯಾತ್ರೆ ಜಾತ್ರೆ ಎಲ್ಲೋ ಹೋಗೋದು ಮಾಡಿದಾಗ ಹಲವಾರು ಕಷ್ಟಗಳನ್ನು ತೊಂದರೆಗಳನ್ನು ನಾವು ನಿಭಾಯಿಸ್ಬೇಕಾಗಿ. ಹಲೋ ಹೇಳ್ರಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ಬಳ್ಳಾರಿ ಸಿಕ್ಸ್ ತಿರುಗುಪಾತ ತೆಕ್ಕಲಕೋಟೆ ಅಂತ ಹೇಳಿ. ಹೇಳಿ, ಏನ್ ಸಮಸ್ಯೆ ಹೇಳಿ? ಏನ್ ಸಮಸ್ಯೆ ಸರ್? ಶುಗರ್ ಇದ್ದಾರೆ, ಮುದ್ರಾ ಯೋಗ ಮಾಡ್ತಿದಾರ, ಶುಗರ್ ಕಾಯಿಲ್ ಇದ್ದಾರೆ, ಅದಕ್ಕ ಪರಿಹಾರ ಸರ್? ಮುದ್ರೇನು ಇಂಪ್ರೂವ್ ಆಗಿಲ್ವಾ? ಅದೇನು ಇಂಪ್ರೂವ್ ಆಗಿಲ್ಲ. ಅಂದ್ರೆ ನೀವು ಯಾವ ಮುದ್ರೆ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ? ಯಾವ ಮುದ್ರೆ ಮಾಡ್ತಿದ್ದೀರಪ್ಪ? ಅಪಾನ ಮುದ್ರೆ ಮಾಡ್ತಾರೆ. ಹಾ, ಅದನ್ನ ದಿನ ಬೆಳಗ್ಗೆ ಸಂಜೆ ಖಾಲಿ ಹೊಟ್ಟೆಲ್ ಮಾಡ್ಬೇಕು 30 ನಿಮಿಷ. ನೋಡಿ, ಈ ಮುದ್ರೆ ಎಷ್ಟು ನಿಮಿಷ ಸಮರ? 30 ನಿಮಿಷ ದಿನ ಬೆಳಗ್ಗೆ ಮತ್ತೆ ಸಂಜೆ ಖಾಲಿ ಹೊಟ್ಟೆಲಿ 30 ನಿಮಿಷ ಓಂ ಬ್ರೀಂ ಪಶುಪತಯೆ ರೋಗನಾಶ ಯಪಟ್, ಓಂ ಬ್ರೀಂ ಪಶುಪತಯೆ ರೋಗನಾಶ ಯಪಟ್ ಅಂತ ಮಂತ್ರನ 30 ನಿಮಿಷ ಹೇಳ್ತಾನೆ ಇರ್ಬೇಕು, ಆವಾಗ ನಿಮ್ಗೆ ಅದು ಕಾಯಿಲೆ ಕ್ಯೂರ್ ಆಗತ್ತೆ.
ಹಲೋ ಹಲೋ ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಮೈಸೂರಿಂದ ಮಾತಾಡ್ತಾ ಇರೋದು. ಎಲ್ಲಿಂದ? ಮೈಸೂರಿಂದ ಮಾತಾಡ್ತಾ ಇರೋದು ಶೋಭಾ ಅಂತ. ಹೇಳಿ. ನಂದು ಎರಡು ಪ್ರಶ್ನೆ ಇದೆ. ಅದಕ್ ಮುಂಚೆ ಒಂದು ವಿಷಯ ನಿಮ್ಮನ್ನು ಕೇಳ್ಬೇಕು. ನಾನು ನರಸಿಂಹ ಮುದ್ರೆ ಜೀವಂತರದಲ್ಲಿ ನೋಡಿ ಮಾಡ್ತಾ ಇದ್ದೆ. ಅವಾಗ ನಂಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇತ್ತು ಅಂದ್ರು ಆ ಟೈಮಲ್ಲಿ ನಾನು ಸಮಾಧಾನವಾಗಿದ್ದೆ. ಆಮೇಲೆ ಅಗ್ನಿ ಹೋತ್ರನು ಮಾಡ್ಕೊಂಡಿದೀನಿ. ಏನೋ ಒಂದು ಅಡೆ ತಡೆ ಆಗ್ಬಿಟ್ಟು ನಂಗೆ ಮಾಡಕ್ಕೆ ಆಗಲ್ಲ. ಆಮೇಲೆ ನಂದು ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಮಗಳು ಡೈಲಿ 12:30 ಹೆದರ್ಕೊಂಡ್ಬಿಡ್ತಾಳೆ. ಒಂದ್ ಸೆಕೆಂಡ್ ಅಮ್ಮ ಅಮ್ಮ ಅಂತ ಹೆದರ್ಕೊಂಡ್ಬಿಡ್ತಾಳೆ. ಯಾವಾಗ? ರಾತ್ರಿ ಹೊತ್ತು 12:30. ಎಷ್ಟು ಏಜ್? ಎಷ್ಟು ಏಜ್ ಅವಳಿಗೆ? 18 years. 18 ಆಯ್ತು. ಓಕೆ ಓಕೆ ಓಕೆ. ಬಂದು ಒಂದ್ಸಲ ಮನೆಗೆ ನೀವು ಗೋ ಪೂಜೆಯನ್ನ ಮಾಡಿ, ಹಸುನ ಮತ್ತೆ ಕರುನ ಮನೆ ಕರ್ಕೊಂಡ್ಬಂದು ಹುಣ್ಣಿಮೆ ಮತ್ತೆ ಅಮಾವಾಸ್ಯ ದಿವಸ ಸಾಯಂಕಾಲ ಮುಸ್ಸಂಜೆ ಹೊತ್ತಲ್ಲಿ ಅದು ಕರೆದು ಪಾದ ಪೂಜೆ ಮಾಡಿ ಗೋಧಿ ಇಟ್ಟು ಬೆಲ್ಲ ಮತ್ತೆ ತುಪ್ಪನ ಮೂರು ಮಿಕ್ಸ್ ಮಾಡಿಕೊಡಿ. ಬೆಲ್ಲನ ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಗೋಧಿ ಹಿಟ್ಟಿಗೆ ತುಪ್ಪದ ಮುಖಾಂತರ ಕಲಿಸ್ಬಿಟ್ಟು ಪೂಜೆ ಮಾಡಾದ್ಮೇಲೆ ಹಸು ಕರುಗೆ ಆ ಬೆಲ್ಲ ತುಪ್ಪ ಮತ್ತೆ ಗೋಧಿ ಹಿಟ್ಟನ್ನ ಕೊಡಿ. ಇದನ್ನ ಮಾಡಿದ್ಮೇಲೆ ಆ ಹಸು ಸಗಣಿ ಹಾಕ್ಬೋದು, ಇಲ್ಲ ಗೋಮೂತ್ರ ಹಾಕ್ಬೋದು. ಗೋಮೂತ್ರನ ಶೇಖರಣೆ ಮಾಡ್ಕೊಂಡು ಎಲ್ಲರೂ ಪ್ರೋಕ್ಷಣೆ ಮಾಡಿ ಸಗಣಿ ಹಾಕಿದ್ರೆ ಆ ಸಗಣಿ ತೆಗೆದು ಅದರ ಉಂಡೆ ಮಾಡಿಬಿಟ್ಟು ಗರ್ಕೆ ಇಟ್ಟು ಅದಕ್ಕೆ ಸಿಗಿಸಿ ಮನೆ ಮುಂದಿನ ಮೇನ್ ಡೋರ್ಗೆ ಹೊಸಲತ್ತಿಟ್ಬಿಡಿ. ನಿಮ್ಮ ಮಗಳು ಬೆಚ್ಚಿಬಿಡೋದಿಲ್ಲ, ಕೂಕೊಳ್ಳೋದಿಲ್ಲ, ಮತ್ತು ನಿಮಗೆ ಅಗ್ನಿಹೋತ್ರಿ ಮಾಡಲಿಕ್ಕೆ ಆಗ್ತಿಲ್ಲ ಅಂದಲ್ಲ, ಈ ದೋಷ ಎಲ್ಲ ಮನೆಯಿಂದ ತೆಗೆದಾಕತ್ತೆ, ನೀವು ಆರಾಮಾಗಿ ಅಗ್ನಿಹೋತ್ರಿ ಮಾಡ್ಬೋದು. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ, ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವಾಗ ನಾವು ಕುಲದೇವಿ ಕುಲದೇವರನ್ನ ನಾವು ಪೂಜೆ ಮಾಡೋದು ಬಿಟ್ಬಿಡ್ತೀವೋ. ಹಲೋ ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ. ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಬಳ್ಳಾರಿಯಿಂದ ಗುರುಜಿ. ಬಳ್ಳಾರಿ ಗುರುಜಿ. ಹೇಳಿ ಅಮ್ಮ. ನಿಮ್ ಪ್ರೋಗ್ರಾಮ್ ನೋಡ್ತಾ ಇದ್ದೀನಿ ನಾನು. ಎಷ್ಟು ಕಾಲ್ ಮಾಡ್ಬೇಕಂದ್ರೆ ಕಾಲ್ ಸಿಗ್ತಾ ಇರ್ಲಿಲ್ಲ. ಇವತ್ತು ಮಾರ್ನಿಂಗ್ ಮಾಡಿದೆ, ಫುಲ್ ಖುಷಿ ಆಗಿತ್ತು. ಸಿಕ್ಕಿದೆ ಬಟ್ ಕನೆಕ್ಟ್ ಪ್ರೋಗ್ರಾಮ್ ಮುಗ್ದಿದೆ ಅಂತ ಹೇಳಿದ್ರು. ಪರವಾಗಿಲ್ಲ, ನಂಬರ್ ನಂಬರ್ ತಗೊಂಡು. ಪ್ರೋಗ್ರಾಮ್ ಹೇಗ್ ಬರ್ತಾ ಇದೆ? ಚೆನ್ನಾಗಿ ಬರ್ತಾ ಇದೆ ಗುರುಜಿ. ನಾ ಮಿಸ್ ಮಾಡಿದ್ ನೋಡ್ತಾ ಇದ್ದೀನಿ. ಸ್ಕೂಲ್ ಗೆ 9 ಗಂಟೆ ಸ್ಕೂಲ್ ಬರ್ಬೇಕಂದ್ರೆ 8:30 ಎಲ್ಲ ಮನೆ ಕೆಲಸ ಬಿಟ್ಟು ಅದನ್ನ ನೋಡಿ ಸ್ಕೂಲ್ ಗೆ ಹೋಗ್ತೀನಿ ನಂತರ. ಬಹಳ ಸಂತೋಷ. ಹೇಳಿ, ನಿಮ್ ಸಮಸ್ಯೆ ಹೇಳಿ. ಸಮಸ್ಯೆ ಹೇಳಿ. ನಂದು ಮ್ಯಾರೇಜ್ ಆಗಿ 1 year ಆಯ್ತು. January 1st, 2016 ಆಗಿದೆ. ಅಲ್ಲಿ ಫಸ್ಟ್ ನಾನು ನಿಂತ್ಕೊಂಡಿದ್ದೆ ಸರ್. ಆಮೇಲೆ ನಮ್ಮ ಮನೆ ದೇವ್ರಿಗೆ ಹೋಗಿದ್ದೀನಿ ಅಭಿಷೇಕ ಅಂತ. 2 months ಬಂದ್ಮೇಲೆ ಆಗ್ಬಿಟ್ಟೆ ನಾನು. ಬಂದ್ಮೇಲೆ ಮತ್ತೆ ಡೇಟ್ ಆಗ್ಬಿಟ್ಟೆ. ಅವಾಗಿನ ನಿಂತಿದ್ದಿಲ್ಲ. ನೀವೊಂದು ಮಂತ್ರ ಹೇಳಿದ್ರಿ ನೋಡಿ. ಯಾವ್ದು? ಓಂ ಭ್ರೀಂ ಭ್ರಾಂ ಪುತ್ರ ಕುರುಕುರುಸ್ಬಾರ ಅಂತ. ಅದನ್ನ ನಾನು ಕಂಟಿನ್ಯೂ, ನಾನು ಸೋಮವಾರನೇ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರಲ್ಲ, ಸೋಮವಾರನೇ ಸ್ಟಾರ್ಟ್ ಮಾಡಿದೆ. ಬಟ್ ನಿಂತಿತ್ತ ಅದ ಮಂತ್ರ ಹೇಳಿದ್ಮೇಲೆ ನಿಂತಿತ್ತು. ನನಗೆ ಹಾಸ್ಪಿಟ್ಲ್ ಹೋಗಿದ್ದೀವಿ ನಾವು. ಹೋದ ತಕ್ಷ ನಿಂತಿದೆ, ನೀವು ಸ್ಕ್ಯಾನ್ ಮಾಡ್ಕೊಂಬರಿ ಅಂತ ಸ್ಕ್ಯಾನಿಂಗ್ ಡೇಟ್ ಕೊಟ್ಟಿದ್ರು. ಬಟ್ ಸ್ಕ್ಯಾನಿಂಗ್ ಡೇಟ್ ಅಲ್ಲಿ ಸರಿ ಬಂದಿದ್ರು, ನಿಮ್ ಬೆಳವಣಿಗೆ ಇಲ್ಲ ಅಂತ ಹೇಳ್ಬಿಟ್ರು ಗುರುಜಿ ಅವರು. ಮತ್ತೆ ಈಗ ಬೇರೆ ಎಲ್ಲ ಮಾಡ್ಸಕ್ ಹೋಗಿಲ್ಲ? ಅದೇ ಹೋಗಿದ್ದೀವಿ ಗುರುಜಿ, ಅವ್ರು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಆಮೇಲೆ ಟ್ಯಾಬ್ಲೆಟ್ಸ್ ತಗೊಳ್ಳಿ, 2 months ವರೆಗೂ ಇಲ್ಲೋದ್ ಬೇಡ ಅಂತ ಹೇಳಿದಾರು. ಈಗ ನೋಡಿ, ಟ್ಯಾಬ್ಲೆಟ್ಸ್ ತಗೊಳ್ಳಿ, ಜೊತೆಗೆ ಗೋಮೂತ್ರ ಅರ್ಕ ಅಂತ ಒಂದ್ ಕಡೆ ಬರ್ಕೊಳ್ಳಿ. ಗೋಮೂತ್ರ ಅರ್ಕ ಅಂತ ಆಯುರ್ವೇದ ಮೆಡಿಕಲ್ ಸ್ಟೋರ್ ಸಿಗುತ್ತೆ. ಅದನ್ನ ನೀವು ಬೆಳಿಗ್ಗೆ ಒಂದು ಲೋಟ ನೀರಿಗೆ 30 ml ಗೋಮೂತ್ರ ಅರ್ಕ ಹಾಕೊಂಡ್ಬಿಟ್ಟು ದಿನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲಿ ಕುಡಿದ್ಬಿಡಿ. ಕುಡಿದ್ಬಿಟ್ಟು ಒಂದು 1/2 ಗಂಟೆ ವಾಕ್ ಮಾಡಿ. ಆಮೇಲೆ ನೀವು ಯಾವಾಗಲೂ ಹೆಚ್ಚೆಚ್ಚಿಗೆ ಬಾಳೆಹಣ್ಣು ಮತ್ತು ಸೀತಾಫಲ ಹಣ್ಣನ್ನು ಹೆಚ್ಚಿಗೆ ಯೂಸ್ ಮಾಡಿ. ಇದರಿಂದ ಎಲ್ಲ ಸರಿ ಹೋಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ ಹಲೋ ಸರ್, ನಮಸ್ತೆ. ಏನಿಂದ ಕಾಲ್ ಮಾಡ್ತೀರಾ? ಸರ್, ಹುಬ್ಬಳ್ಳಿಯಿಂದ ನಿಂಗರಾಜು ಅಂತ ಕಾಲ್ ಮಾಡ್ತೇವೆ ಸರ್. ಹುಬ್ಬಳ್ಳಿಯಿಂದ? ಹೌದು ಸರ್. ಹೇಳಿ ಹೇಳಿ ಸರ್. ನಮ್ದು ಡೇಟ್ ಆಫ್ ಬರ್ತ್ 25/9/1974. ಎಪ್ಪತ್ನಾಲ್ಕು. ಓಕೆ. ಆದ್ರೆ ಸರ್, ಇದು ನಿಜನ ಸುಳ್ಳು ಅಂತ ನಮ್ ತಾಯಿಗೆ ಗೊತ್ತಿಲ್ಲ. ಅವತ್ತು ಅಂದಾಜ್ ಅಂತ ಅಂತಾರ ಅವರು. ಏನಂದ್ರಿ? ಹಲೋ, ಇದು ಗ್ಯಾರಂಟಿ ಇಲ್ಲ, ಅಂದಾಜು ಅಂತಾರೆ. ಒಟ್ಟು ಹಂಗೆ ಸುಮ್ಮನೆ ಅವಾಗ ಬರ್ದಿದ್ದು ಅಂತ ಹೇಳ್ತಾರೆ. ಒಟ್ ಇದು ನಿಜನ ಸುಳ್ಳು ಗೊತ್ತಿಲ್ಲ ನನಗೆ. ಹಾಗಾದ್ರೆ ಬಿಡಿ, ಹಾಗಾದ್ರೆ ನೀವು ಗೊತ್ತಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಇಲ್ಲ ಅಂದ್ಮೇಲೆ ಡೇಟ್ ಆಫ್ ಬರ್ತ್ ಹೇಳೋದೇನು ಲಾಭ ಇಲ್ಲ. ನಿಮ್ ಸಮಸ್ಯೆ ಹೇಳಿ. ಸರ್, ನನ್ನ ಹೆಸರು ನಿಂಗರಾಜ್, NIN ನಿಂಗರಾಜ್ ಅಂತ ಬರುತ್ತೆ. ಸಮಸ್ಯೆ ಏನು, ಪ್ರಾಬ್ಲಮ್ ಏನು? ಸಮಸ್ಯೆ ಅಂದ್ರೆ ಏನು ಸರ್, ನಮ್ದು ಹೆಂಗಿದೆ ಅಂತ ಕೇಳ್ಬೇಕಿತ್ತು ಅಷ್ಟೇ. ಚಲೋ ಇದೆ ಹಿಂಗೆ ಅಷ್ಟೇ. ಏನೇನ
ನಮ್ದು ಯಾವ ತರ ಇದೆ ಅಂದ್ರೆ ಈಗ ಶನಿ ಕಾಟ ಅಂತ ನಮ್ಗೆ ಇದೆಯೋ ಇಲ್ಲೋ ಆತರ ಈ ತರ ಕೇಳಬೇಕಿತ್ತು ಅಷ್ಟೇ. ಓಕೆ, ಶನಿ ಕಾಟ ನಡೀತದೆ ಅಂತ ಎಲ್ಲಾರು ಕೇಳಿದ್ರು ಮುಂಚೆ? ಇಲ್ಲ, ಹಂಗೆ ಟಿವಿಯಲ್ಲಿ ಅಲ್ಲಿ ಕೇಳ್ತಾ ಇದ್ದೆ, ಬಟ್ ನಿಮ್ಗೆ ವೃಶ್ಚಿಕ ರಾಶಿಯನ್ನು ಬರುತ್ತೆ ಅಷ್ಟೇ, ಆ ಹೆಸರ ಮೇಲೆ ಅಷ್ಟೇ ಗೊತ್ತು ನನಗೆ. ಓಕೆ, ಬಾಕಿನೂ ಗೊತ್ತಿಲ್ಲ. ಓಕೆ, ವೃಶ್ಚಿಕ ರಾಶಿ. ಈಗ ಒಂದು ಪರಿಹಾರ ಹೇಳ್ತೀನಿ ಮಾಡಿ, ಅದು ಶನಿ ಇದ್ರಿ ಇಲ್ದೆ ಹೋಗ್ಲಿ, ನಿಮ್ಮ ಒಳ್ಳೆ ಉದ್ಯೋಗ ಆರೋಗ್ಯ ಮತ್ತೆ ಸುಖ ಶಾಂತಿಗೆ ಏನ್ ಮಾಡ್ಬೇಕು ಅಂತಂದ್ರೆ, ನಿಮ್ಮ ಕುಲದೇವರು ಯಾರಿದ್ದಾರೋ ಆ ದೇವರ ದರ್ಶನ ಮಾಡಿ, ಮತ್ತೆ ಪ್ರತಿ ಶನಿವಾರ ಮತ್ತೆ ಮಂಗಳವಾರ ದಿವಸ ಆಂಜನೇಯನಿಗೆ ಸೇವೆ ಮಾಡಿಸ್ತಾ ಬನ್ನಿ. ಪ್ರತಿ ಶನಿವಾರ ಮಂಗಳವಾರ ಆಂಜನೇಯನಿಗೆ ಮೊದಲು ಕುಲದೇವರು ಸೇವೆ ಮಾಡಿ, ಆಮೇಲೆ ಶನಿವಾರ ಮತ್ತೆ ಮಂಗಳವಾರ ದಿವಸ ಆಂಜನೇಯನ ಸೇವೆ ಮಾಡ್ಕೊಂಡು ಬಂದರೆ ಅದು ಏನೇ ದೋಷ ಶನಿ ದೋಷ ಇರಲಿ, ಅದೆಂಥದೇ ತಾಪತ್ರಯ ಇರಲಿ, ನಿಮಗೆ ನಿವಾರಣೆ ಆಗತ್ತೆ. ಅಕಸ್ಮಾತ್ ಶನಿ ದೇವಸ್ಥ ಇದು ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಶನಿವಾರ ಮತ್ತು ಮಂಗಳವಾರ ಪೂಜೆ ಮಾಡ್ತಾ ಬನ್ನಿ, ಪ್ರದಕ್ಷಿಣೆ ಮಾಡ್ತಾ ಬನ್ನಿ, ಎಲ್ಲದರಲ್ಲೂ ಸಕ್ಸಸ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ ಗುರುಜಿ, ನಮಸ್ಕಾರ. ಗುರುಜಿ ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ಹಲೋ ಗುರುಜಿ, ನಿಮ್ ಪಾದ ಕೋಟಿ ಕೋಟಿ ನಮಸ್ಕಾರ. ಗುರುಜಿ ಹೇಳಿ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇದೀವಿ? ಹಲೋ ಗುರುಜಿ, ಹುಬ್ಳಿಲಿಂತ್ರಿ. ಹುಬ್ಳಿ? ಹ್ಞೂನ್ರಿ ಗುರುಜಿ. ಹೇಳಿ ಗುರುಜಿ. ನಾವು ಓದಿಲ್ಲ ಏನಿಲ್ರಿ ಗುರುಜಿ, ನಮ್ದು ಲವ್ ಮ್ಯಾರೇಜ್ ರೀ. ನಾ ಮೂರ್ ಮಕ್ಳು ಇರ್ತಾವ್ರಿ ಗುರುಜಿ ನನ್ಗ. ನೀವ್ ನಾಲ್ಕು ವರ್ಷದಿಂದ ಜೀ ಕನ್ನಡವಾಗ ಪ್ರತ್ಯಂಗಿ ದೇವಿ ನಂತರ ಹೇಳಿದ್ರಿ ಗುರುಜಿ. ನನ್ಗ ಅದ್ರಕ್ಕಿಂತ ಮೊದ್ಲು ಏನು ಏನು ಅನ್ನೋದೇ ಗೊತ್ತಾಕಿದ್ದಿಲ್ಲ ಗುರುಜಿ. ಒಂದ್ ನಮ್ಮನೆ ಹಾಕಿತ್ರಿ, ಒಟ್ಟು ಮೈಯಾಗ ಆರಾಮ ಇರ್ತಿದ್ದಿಲ್ಲ, ಮನೆಗೆ ತಗೊಂಗ ಏನಾರ ಮಾಡ್ಕೊಂಡು ಸಾಯಂಗ ಹಂಗ ಆಗ್ತಿತ್ರಿ. ಅದ ನಂತರ ಏನಂದ್ರೆ ನಾ ಬರಬರಿ ಆಗಿಂತ ಗುರುಜಿ, ಮೈಯಾಗ್ನ ಆರಾಮ ಇರೋದಿಲ್ರಿ, ದಿವ್ಸಾನು ಹೇಳ್ತೀನಿ ಗುರುಜಿ. ಆ ಮಂತ್ರ ಹೇಳಿದ್ಮೇಲೆ ನಿಮ್ಗೆ ಸರಿ ಹೋಯ್ತಾ ಇಲ್ವಾ? ಸರಿ ಆಗೈತಿ ಗುರುಜಿ. ಆಮೇಲೆ ಮತ್ತೇನ್ ಮಾಡ್ತಾರನ್ನ ಅವ್ರು ಹಂಗ ಅನಿಸ್ತಿತ್ರಿ ಗುರುಜಿ. ಅದನ್ನೇ ಹೇಳಮ್ಮ, ಪ್ರತಿನಿತ್ಯ ಪ್ರತಿಂಗಿರ ಮುದ್ರೆ ನೋಡಿ, ಈ ಮುದ್ರೆ ಈಗ ಧಾರಣೆ ಮಾಡ್ಕೊಂಡು. ಹ್ಞೂನ್ರಿ ಗುರುಜಿ, ನೀವ್ ಹೇಳಿದ್ರಲ್ರಿ. ಯಾವ ಮಂತ್ರ ಹೇಳ್ತಾ ಇದ್ರಿ ನೀವು ಗುರುಜಿ? ಓಂ ಐಂ ದೀಂ ಶ್ರೀಂ ಆಂ ಬ್ರೀಂ ಕ್ರೋಂ ಶ್ಲೋಂ ಪ್ರತ್ಯಂಗಿರಾಯಿ ನಮಃ, ಇದು ಹೇಳ್ತೀನಿ ಗುರುಜಿ. ಅದನ್ನೇ ಹೇಳಿ. ಇದು ಮತ್ತೆ ಹೆಂಗ ಅನ್ಸಿತ್ತಂದ್ರಿ, ಕೃಷ್ಣ ವಾಸಸೇ ನಾರಸಿಂಹ ಕೃಷ್ಣ ವದನೆ ಮಹದ್ರೂಪೇ ಬೃಹತ್ ಕರಣೆ ಮಹತ್ವೇ ದೇವಿ ದೇವಿ ಮಹಾದೇವಿ ಮಮ ಶತ್ರು ವಿನಾಶೇ ಸ್ವ. ಈಗ ಮಂತ್ರ ಹೇಳಿದ್ರೆ ಗುರುಜಿ ಕರೆಕ್ಟ್ ಇರ್ತೀನಿ ಮಾಡಿ, ಅದನ್ನೇ ಮಾಡಿ ಕರೆಕ್ಟ್ ಆಗಿ ಒಳ್ಳೇದಾಗ್ತಿದೆ ಅಲ್ವಾ? ಅದ್ ಮಾಡಿ ಹೆಚ್ಚೆಚ್ಚಿಗೆ ಉಣ್ಮೆ ಉಣ್ಮೆ ದಿವಸ ಅಮಾಸ್ಯ ದಿವಸ ಹೆಚ್ಚೆಚ್ಚಿಗೆ ಮಾಡಿ. ಇನ್ನೊಂದು ಮಂತ್ರ ಇದೆ, ಇದಕ್ಕಿಂತ ಅಡ್ವಾನ್ಸ್ಡ್, ಭದ್ರಕಾಳಿ ಪ್ರತ್ಯಂಗಿರ ಅಂತ. ಓಂ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವೇ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ ಸ್ವಾಹ. ಓಂ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವೇ ಕರಾಳದಂಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ ಸ್ವಾಹ ಅಂತ. ಈ ಮಂತ್ರನ ಉಣಿಮೆ ಅಮಾಸ್ಯಸ ಮಾಡಿ 48 ದಿವಸ. ಓಂ ಕ್ಷಂ ರಾಮ್ ಕ್ರೀಂ ಭಕ್ಷ ಜ್ವಾಲಾ ಜಿಹ್ವೇ ಕರಾಳದಷ್ಟೇ ಪ್ರತ್ಯಂಗಿರೆ ಭದ್ರಕಾಳಿ ಕ್ಷಂ ರಾಮ್ ಕ್ರೀಂ ಹುಂ ಫಟ್ ಸ್ವಾಹ ಅಂತ. ಈ ಮಂತ್ರನ ಉಣಿಮೆ ಅಮಾಸ್ಯಸ ಮಾಡಿ ಬಹಳ ಪವರ್ಫುಲ್. ಯಾರು ಮಾಟಮಂತ ತಂತ್ರಗಳು ಮಾಡಿದ್ರೆ ನಿಮ್ ಕನಸು ದರ್ಶನ ಆಗತ್ತೆ. ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಹೇಗ್ ಮಾಡಿಸಿದ್ದಾರೆ ಅಂತ. ಒಂದು ಭದ್ರಕಾಳಿ ಪ್ರತ್ಯಂಗಿರೆ ಯಾವಾಗ ನೀವು ಧ್ಯಾನ ಮಾಡ್ತಿರೋ ಜಪ ಮಾಡ್ತಿರೋ, ಮಾಡಿಸಿದವ್ರಿಗೆ ವಾಪಸ್ ರಿವರ್ಸ್ ಹೊಟ್ಟೋಗುತ್ತೆ. ಅವ್ ಎಷ್ಟೋ ಜನಕ್ಕೆ ಈ ಮಂತ್ರ ಪ್ರಯೋಗ ಮಾಡಿ ಮಾಡಿಸಿದ್ದವರೆಲ್ಲ ಬಂದು ಕಾಲ್ ಕಟ್ಟಿ ಕ್ಷಮೆ ಕೇಳಿದರೆ, ನಾನು ಇನ್ನು ಮಾಡಿಸಿದ್ದೆ ತಪ್ಪಾಯ್ತು ಕ್ಷಮಿಸು ಅಂತ. ಮೈಯೆಲ್ಲ ಉರಿ ಬರುತ್ತೆ, ಮನೆಯಲ್ಲೆಲ್ಲ ವಿಚಿತ್ರವಾದಂಥ ಘಟನೆಗಳು ನಡೆಯುತ್ತೆ, ಭಾಳಷ್ಟು ತೊಂದರೆ ಕೊಡುತ್ತೆ ಈ ಭದ್ರಕಾಳಿ ಪ್ರತ್ಯಂಗಿರ. ಆದ್ದರಿಂದ ಈ ಮಂತ್ರವನ್ನು ಮಾಡಿ, ಈ ಮಂತ್ರ ಕೇಳ್ಕೋಬೇಕು ಅಂದರೆ ಈ ನಮ್ಮ ಜನಶ್ರೀ ವಾಹಿನಿಯವರು ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ ಈ ಎಪಿಸೋಡ್ನ. ಆಗ ನೀವು ಅತ್ಯಂತ ರಿವೈಂಡ್ ಮಾಡಿ ಮಾಡಿ ಕೇಳಿ ಮಂತ್ರ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಾ ಹಲೋ, ನಮಸ್ಕಾರ ರೀ ಗುರುಜಿ. ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತೀರಿ? ನಾನು ಬೆಳಗಾಂ ಡಿಸ್ಟಿಕ್ ಅಥಣಿ ತಾಲೂಕ ಐನಾಪುರದಿಂದ ಮಾಡ್ತಾ ಇದ್ದೀನಿ. ಬೆಳಗಾಂ, ಹೇಳಿ ಅಮ್ಮ. ಏನಿಲ್ರಿ, ಮನೆಯೊಳಗ ನೆಮ್ಮದಿ ಇಲ್ಲ ಆಗೈತ್ರಿ ಬಿಟ್ಟ ರೀ. ಮತ್ತೆ ಒಬ್ಬನೇ ಮಗ ಮನೆ ಬಿಟ್ಟು ಆಚೆ ಹೋಗ್ಯಾನ್ರಿ. ಮತ್ತ ಬಹಳ ಕಷ್ಟ ಐತ್ರಿ, ನಾವು ಕಷ್ಟದಿಂದ ಬಂದೇವ್ರಿ, ಬಹಳ ಬಹಳ ಕಷ್ಟ ಐತ್ರಿ. ಮಗ ಯಾಕೆ ಮನೆ ಬಿಟ್ಟು ಹೋದ, ಏನ್ ತಪ್ಪಾಯ್ತು, ಏನ್ ಮಾತಾಡಿದ್ರಿ? ಏನ್ ಮಾತಾಡಿಲ್ರಿ, ಹಿರಿಯರ ಆಸ್ತಿ ಎಲ್ಲ ನನಗ್ ಬೇಕು, ನನಗ ನನ್ನ ಹೆಸರ್ಲೆ ಮಾಡ್ರಿ ಅಂತ ಹೇಳಿ ಅಂದ್ರಿ. ನಮ್ಮ ಮನೆಯವರು ತಗೋರಪ್ಪ ಅಂದ್ರ ನಾ ಸಾಯ್ತೇನಿ, ಮತ್ ನನ್ನ ಹೆಸರ್ಲೆ ಮಾಡಂತ ಹೇಳಿ ಅಂದ್ರಿ. ಆಮೇಲೆ
ಸಾಯೋದ್ ಬೇಡ, ನಿನ್ನ ಹೆಸರ್ಲೆನ ಮಾಡ್ಕೊ ಅಂತೇಳಿ ನಿನ್ನ ಹೆಸರ್ಲೆ ಅವನ ಹೆಸರ್ಲೆನ ಮಾಡಿದೀವ್ರಿ. ಓಕೆ, ಈಗ ನೀವು ಅವ್ರ ಬಟ್ಟೆ ಮಗ ಬಿಟ್ಟು ಹೋಗಿರೋದು ಮನೇಲಿ ಏನಾದ್ರೂ ಹಳೆ ಬಟ್ಟೆ ಇದೆಯಾ, ಯೂಸ್ ಮಾಡಿರೋ ಬಟ್ಟೆ ಇದೆಯಾ? ಯೂಸ್ ಮಾಡಿದ ಬಟ್ಟೆ ಇಲ್ಲ. ಒಂದು ಪ್ಯಾಂಟ್, ಶರ್ಟ್, ಬನಿಯನ್ ಏನಾದ್ರು ಇದೆಯಾ? ಆ ಬಟ್ಟೆ ಇದ್ರೆ ಮನೇಲಿ ಅವನು ಯೂಸ್ ಮಾಡಿರೋ ಬಟ್ಟೆ ಇದ್ರೆ ಅದನ್ನ ಒಂದ್ಸಲ ಒಗೆದು ಬಿಟ್ಟು ಕೈಲಿಟ್ಕೊಂಡು ಹತ್ತಿ ಹಣ್ಣಿನ ಮರ ಅಂದ್ರೆ ಔದಂಬರ ವೃಕ್ಷಕ್ಕೆ ಹತ್ತಿ ಹಣ್ಣು ಬಿಡೋ ಒಂದು ವೃಕ್ಷ, ಅದಕ್ಕೆ ಆ ಮರಕ್ಕೆ ಔದಂಬರ ವೃಕ್ಷ ಅಂತಾರೆ. ಅದಕ್ಕೆ ನೀವು ಆ ಬಟ್ಟೆನ ಕೈಲಿಟ್ಕೊಂಡು ಅಥವಾ ಅವನೇನಾದ್ರು ಚಿಕ್ಕದ ಫೋಟೋ ಇದ್ರೆ ಆ ಫೋಟೋ ಕೈಲಿಟ್ಕೊಂಡು ಪ್ರದಕ್ಷಿಣೆ ಮಾಡಿ 108 ದಿವಸ, ಒಂದು ದಿನಕ್ಕೆ 108 ಸುತ್ತು ಆ ತರ 21 ದಿವಸ ಮಾಡಿ ಮಾಡ್ಬಿಟ್ಟು ದಿನ ಬಟ್ಟೆ ಇಟ್ಕೊಂಡು ಹೋಗ್ಬೇಕು, ಪ್ರದಕ್ಷಿಣೆ ಮಾಡ್ಬೇಕು, ಮನೆಗೆ ತರಬೇಕು. ದಿನ ಬಟ್ಟೆ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಮನೆಗೆ ತರಬೇಕು, ಇಟ್ಕೋಬೇಕು. ಹೀಗೆ 108 ಸುತ್ತು 21 ದಿವಸ ಮಾಡಿದ್ರೆ ಅವನು ಇಂಥ ಅಲ್ಲೇ ಕೂತಿರ್ಲಿ, ಅವನು ಎಲ್ಲೇ ಇರಲಿ, ನಿಮ್ಮ ಹತ್ರ ಬರೋಕ್ಕೆ ಪ್ರಯತ್ನ ಪಡ್ತಾನೆ, ಬರೋ ಹಂಗೆ ಆಗತ್ತದು. ಇದನ್ನು ಮಾಡಿ ನೋಡಿ, ಭಾಳ ಸಂತೋಷ ಕರೆ ಮಾಡೋಕ್ಕೆ ಧನ್ಯವಾದಗಳು. ಹೀಗೆ ಭಾಳಷ್ಟು ಜನ ಕರೆ ಮಾಡ್ತಿದ್ದಾರೆ. ಈಗ ಒಂದು ಸಣ್ಣ ವಿರಾಮ ತಗೊಳ್ಳೋಣ, ವಿರಾಮ ನಂತರ ಮತ್ತೆ ಕರೆಗಳನ್ನು ಸ್ವೀಕರಿಸೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟೋ ಜನ ಮನೆಯಲ್ಲಿ ಎಲ್ಲ ಇರುತ್ತೆ, ಸುಖ, ಕಾರು, ಮನೆ, ಬಂಗ್ಲೆ, ಹಣ, ಅಂತಸ್ತು, ಮಕ್ಕಳು ಎಲ್ಲ ಇರ್ತಾರೆ. ಆದರೆ ಕೆಲವು ಟೈಮು ಈ ಯಾವುದಾದ್ರು ಕುಲದೇವತೆ, ಕುಲದೇವರ ಶಾಪ ಬಂದಾಗ, ಪಿತೃದೇವತೆಗಳ ಶಾಪ ಬಂದಾಗ ಏನಾಗುತ್ತೆ, ಅದು ಎಂಥ ಬಾಂಧವ್ಯ ಇರಲಿ, ಎಷ್ಟೇ ಸಂಬಂಧ ಬಂದು ಇದ್ದು ಕೂಡ ವಿಶೇಷವಾಗಿ ಅದನ್ನು ಬೇರ್ಪಡ ಆಗ್ಬಿಡುತ್ತೆ. ಹಲೋ, ಹಲೋ, ನಮಸ್ತೆ. ನಮಸ್ಕಾರ ಗುರ್ಜಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾ ಬೆಳಗಾವಿನಿಂದ ಗುರ್ಜಿ. ಬೆಳಗಾವಿಯಿಂದ, ಹೇಳಿ ಅಮ್ಮ. ನನ್ನ ಹೆಸರು ಸರಸ್ವತಿ ಅಂತ, ಹುಟ್ಟಿದ ದಿನಾಂಕ 21/8/1893 ಗುರುಜಿ. 83, ಓಕೆ. ಈ ನನ್ಗೆ ಬರೇ ಎಸಿಡಿಟಿ ಅನ್ನ ಆಗ್ತಿದ್ದಾರೆ, ಬರೇ ಏನು ಎಷ್ಟು ಪತಂಜಲಿ ಔಷಧ ತಗೋತಿದ್ರಿ, ಆಯುರ್ವೇದಿಕ್ ಔಷಧ ತಗೋತಿದ್ರಿ, ಬರೇ ಟಾಯ್ಲೆಟ್ ಅನ್ನ ಸರಿಯಾಗಿ ಆಗುದಿಲ್ಲ ರೀ, ಏನಾರೆ ಒಂದ್ ತಿಂದ್ರೆ ಹೊಟ್ಟು ಗೊಡಗೊಡನ ಅಂತೈತ್ರಿ. ಮತ್ತೆ ಈಗಂತೂ 2 ತಿಂಗಳಾದ್ರಿ ಬರೇ ಮೈಕೈ ಎಲ್ಲ ನುಸೋದ ನುಸೋದ್ರಿ, ಬರೇ ಬೆನ್ನಾಗ ಬರೇ ಚುಚ್ಚೋದನ ಆಗತ್ತಿದ್ರಿ ಗುರುಜಿ. ನಿಮ್ಗೆ ಊಟ ಮಾಡಿದಾಗ ಓ ಅಂತ ತೇಗ್ ಬರುತ್ತಾ? ಹಾ, ಒಮ್ಮೆ ಬರ್ತಾರೆ, ಒಮ್ಮೆ ಇಲ್ಲರಿ ಗುರುಜಿ. ಮತ್ತೆ ಹೊಟ್ಟೆಲಿ ಉರಿದಂಗ ಆಗತ್ತೆ, ಬೆಂಕಿ ಹಾಕಿ ಉರಿಸಿದಂಗ ಆಗತ್ತೆ. ಹಾ, ಉರ್ದಂಗ ಆಗುತ್ತೆ ರೀ, ಮತ್ ಬಡಗಡ ಅಂತ ಶಬ್ದ ಬರುತ್ತೆ ರೀ, ಎದೆಗ್ ಬಂದ್ ತಟ್ಟಿ ಹಾಗೆ ಆಗುತ್ತೆ ರೀ. ಒಂದೊಂದ್ ಸಲ ಇದು ಔಷಧಿಗೂ ಗುಣ ಆಗಲ್ಲ ಅಂದ್ರೆ ಪ್ರೇತ ಬಾಧೆ ಇರುತ್ತೆ. ಕೆಲವು ಟೈಮು ಪ್ರೇತ ಬಾಧೆ ಇದ್ದಾಗ ಈ ತರದೆಲ್ಲ ಸಿಂಪ್ಟಮ್ಸ್ ಬರ್ತಾನೆ ಇರುತ್ತೆ. ಪ್ರೇತ ಬಾಧೆ ಅಂದ್ರೆ ಯಾರು ಅಕ್ಕಪಕ್ಕದ ಸತ್ತಿದ್ರೆ, ರೋಡಲ್ಲಿ ಆಕ್ಸಿಡೆಂಟ್ ಸತ್ತಿರೋ ಪ್ರೇತಗಳು, ಅಥವಾ ಬಾಣಂತಿ ಏನಾದ್ರು ಹಸಿ ಮೈ ಬಾಣಂತಿ ಸತ್ತಾಗ ಕೆಲವು ಟೈಮು ಈ ತರದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದು ಯಾವ ಡಾಕ್ಟರ್ಗೂ ಗೊತ್ತಾಗಲ್ಲ, ಯಾವ ಲ್ಯಾಬ್ಗೆ ಹೋದ್ರು ಗೊತ್ತಾಗಲ್ಲ, ಪ್ರೇತ ಬಾಧೆ. ಆದ್ರೂ ಒಟ್ಟ ಗುಣ ಅನ್ಸ್ತಾ ಒಂದ್ ಗುಣ, ಒಂದ್ ಎರಡ್ ದಿನ ಗುಣ ಅನ್ಸದ್ರಿ, ಮತ್ತ ಅದ ರೀತಿ ಒಟ್ಟೆ ತಲಿ ಬಿಂಗ್ ತಲಿ ಮಬ್ಬು ತರ ಹಿಡಿದು ಆಗೋದು ಆಗುತ್ತೆ. ಓಕೆ, ಇನ್ನೊಂದು ಅಟೆಂಪ್ಟ್ ಮಾಡಿ. ನಾನು ಹೇಳೋದೊಂದು, ಬೆಳಗ್ಗೆ ಎದ್ದ ತಕ್ಷಣ ಒಂದು 30 ml ಗೋಮೂತ್ರನ ಅರ್ಕ ಅಂತ ಸಿಗುತ್ತೆ ಮೆಡಿಕಲ್ ಸ್ಟೋರಲ್ಲಿ, ಆಯುರ್ವೇದ ಮೆಡಿಕಲ್ ಸ್ಟೋರಲ್ಲಿ. ಗೋಮೂತ್ರ ಅರ್ಕನ ಒಂದು ಗ್ಲಾಸ್ ನೀರಿಗೆ ಹಾಕಿ ಕುಡಿದು ಬಿಟ್ಟು ಚೆನ್ನಾಗಿ ವಾಕ್ ಮಾಡಿ ಅರ್ಧ ಗಂಟೆ ಬಿಟ್ಟು ಈ ನೋನಿ ಅಂತ ಒಂದು ಹಣ್ಣಿನ ರಸ ಸಿಗುತ್ತೆ, ಆ ನೋನಿ ಹಣ್ಣಿನ ರಸವನ್ನು ಒಂದು 10 ml ಒಂದು ಕಾಲು ಲೋಟ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಗೋಮೂತ್ರ ಕುಡಿದ ಅರ್ಧ ಗಂಟೆಗೆ ಇದನ್ನು ನೀವು ಕುಡೀರಿ. ಅದಾದ್ಮೇಲೆ ನೋಡಿ, ಹೆಬ್ಬೆಟ್ ಮೇಲೆ ಈ ತೋರ್ ಬೆರಳಂಗೆ ಇಟ್ಕೊಂಡು ಸುಮ್ಮನೆ ತೊಡೆ ಮೇಲೆ ಅರ್ಧ ಗಂಟೆ ಈ ಮುದ್ರೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುತ್ಕೋಬೇಕು, ಉಸಿರಾಟನೇ ಗಮನಿಸ್ತಾ ಇರಬೇಕು. ಇದ್ರಿಂದ ಧ್ಯಾನ ಮಾಡ್ತಾ ಇದ್ರೆ ಔಷಧಿ ಕುಡ್ದಾದ್ಮೇಲೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಎಷ್ಟೋ ಜನಕ್ಕೆ ಎಸಿಡಿಟಿ, ಗ್ಯಾಸ್ ಟ್ರಬಲ್ ಎಲ್ಲ ಹೋಗಿದೆ. ಅದರಿಂದ ಇವ್ಯಾವುದೂ ಕ್ಯೂರ್ ಮಾಡೋಕ್ಕಾಗ್ತಿರೋಂತ ಕಾಯಿಲೆ ಅಲ್ಲ, ಖಂಡಿತ ಕ್ಯೂರ್ ಆಗುತ್ತೆ. ಆದರೆ ಅದಕ್ಕೆ ತಕ್ಕಂಥ ಮೆಡಿಸಿನ್ ತೊಗೋಬೇಕು, ಅದಕ್ಕೆ ತಕ್ಕಂಥ ಜೀವನ ಶೈಲಿ ಮತ್ತು ಪಥ್ಯ ಇದ್ಬಿಟ್ರೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ. ಭಾಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತೀವಿ? ಬೀದರ್ನಿಂದ. ಅನಿಲ್ ಅಂತ. ಬೀದರಿಂದ ಹೇಳಿ. ಸರ್, ನಾವು ಬಿಸ್ನೆಸ್ ಮಾಡ್ತೀವಿ. ಏನು ಬಿಸ್ನೆಸ್ ಮಾಡೋ? ಟ್ರೇಡಿಂಗ್ ಬಿಸ್ನೆಸ್ ಇದೆ ಸರ್, ಹೋಲ್ಸೇಲ್ ಇದೆ. ಆದ್ರೆ ಒಂದ್ 2 ಮಂತ್ನಿಂದ ಬಿಸ್ನೆಸ್ ಟೋಟಲಿ ಫ್ಲಾಟ್ ಆಗಿದೆ. ನಮ್ಮ ರಾಜಕೀಯ ಎಲ್ಲ ಇದೆ. ಏನಂದ್ರಿ? ನಿಮ್ಮ ವಾಯ್ಸ್ ಸರಿ, ಕರೆಕ್ಟ್ ಮಾತಾಡಿ. ನಮ್ಮ ನಮ್ ಹೆಸರ್ ಮೇಲೆ ಏನ್ ಇದಾವೆ ಅಂತ ಸರ್. ನಮ್ಮ ಅನಿಲ್ ಅಂತ ನಮ್ಮ ಹೆಸರು. ಡೇಟ್ ಆಫ್ ಬರ್ತ್ ಮಿಥುನ್ ರಾಶಿ. ಡೇಟ್ ಆಫ್ ಬರ್ತ್ 5/7/1983. ಓಕೆ. ಡೇಟ್ ಟೈಮ್ ಹುಟ್ಟು ಟೈಮ್ ಗೊತ್ತಾ?
ಹುಟ್ಟಿದ ಟೈಮ್ ಗೊತ್ತಿಲ್ಲ ಸರ್. ಓ ಹುಟ್ಟಿದ ಟೈಮ್ ಗೊತ್ತಿಲ್ಲ ಅಂದ್ರೆ ಜಾತಕ ಪ್ರಿಪೇರ್ ಮಾಡೋದ್ ಕಷ್ಟ. ಬಟ್ ಆ ಡೇಟ್ ಆಫ್ ಬರ್ತ್ ಮೇಲೆ ಇದ್ ಮಾಡೋದಿದ್ರೆ ಹೇಳ್ಬೋದು. ನೋಡಿ, ನೀವು ಪ್ರತಿನಿತ್ಯ ನಿಮ್ಮ ಊರಿನ ಗ್ರಾಮ ದೇವತೆ ಯಾರು ಹೇಳಿ? ಕಾಳಿಂಗೇಶ್ವರ. ಆ ಗ್ರಾಮ ದೇವತೆಗೆ ಸೋಮ ಸೋಮ ದಿವಸ ಹೋಗ್ಬಿಟ್ಟು 1 ಲೀಟರ್ ಹಾಲಲ್ಲಿ ಅಭಿಷೇಕ ಮಾಡಿಸಿ ಒಂದು. ಎರಡನೇದು ಅದೇ ದಿವಸ ಸೋಮವಾರ ದಿವಸ ಯಾವ್ದಾರು ಒಂದು ಕಪ್ಪು ನಾಯಿಗೆ ಒಂದು ಹಿಡಿ ಮೊಸರನ್ನ ನಿಮ್ಮ 3 ಸಲ ಹಿಳಿ ತೆಗೆದ್ಬಿಟ್ಟು ಆ ಕಪ್ಪು ನಾಯಿಗೆ ಹಾಕಿಬಿಟ್ರೆ ಅದು ಎಂತ ದೋಷ ಎದುರು ಹೋಗುತ್ತೆ, ಮತ್ತೆ ನೀವು ಹೇಳಿದಂತ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ. ಬಹಳ ಸಂತೋಷಕರ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಉಡುಪಿಂದ ಸರ್. ಎಲ್ಲಿಂದ? ಉಡುಪಿಯಿಂದ. ಉಡುಪಿಯಿಂದ. ತಮ್ಮ ಹೆಸರು? ಲಕ್ಷ್ಮಣಾಚಾರ್ಯ. ಹೇಳಿ ಹೇಳಿ ಪ್ರಶ್ನೆ ಕೇಳಿ. ನನ್ನ ಮಗನಿಗೆ ಸ್ವಲ್ಪ ಎಜುಕೇಶನ್ ತಲೆಗಿದೆ, ಏಕಾಗ್ರತೆ ಇಲ್ಲ ಅವನಿಗೆ. ಎಂತ ಹೇಳಿದ್ರು ಪುಸ್ತಕ ಇಟ್ಕೊಂಡು ಕುತ್ಕೊಳ್ತಾನೆ. ಪುಸ್ತಕ ಇಟ್ಕೊಂಡು ಕುತ್ಕೊಳ್ತಾನೆ ಅಷ್ಟು ಏಕಾಗ್ರತೆ ಇಲ್ಲ ಅವನಿಗೆ. ಎಷ್ಟು ಏಜು ಏನ್ ಏಜ್? SLC. ಈ ತರ SLC ಸಲವ ಕುಂಭರಾಶಿ ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರ. ಓಕೆ. ಕುಂಭರಾಶಿ. ಇದು ಈಗ ಅವ್ರಿಗೆ ಎಕ್ಸಾಮ್ ಶುರುವಾಗತ್ತೆ. ಈಗ ಅವನಿಗೆ ನೀವು ಏನ್ ಮಾಡಿ ಅಂದ್ರೆ ಬನ್ನಿ ಮರಕ್ಕೆ ಪ್ರದಕ್ಷಿಣೆ ಮಾಡಿಸಿ. ಯಾಕಂದ್ರೆ ಕುಂಭರಾಶಿಗೆ ಅಧಿಪತಿ ಶನಿ. ಮತ್ತೆ ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ, ಓಂ ದ್ರಾಮ್ ಓಂ ಗುರು ದತ್ತಾಯ ನಮಃ ಅನ್ನೋ ಮಂತ್ರನ ದಿನ ಅವನ ಕೇಳಿ 100 ಸಲ ಹೇಳಿಸಿ. ಮತ್ತೆ ನಿಮ್ಮ ಮಂಗಳೂರಿನಲ್ಲಿ ಉಡುಪಿನಲ್ಲಿ ಎಲ್ಲಾದ್ರೂ ಹತ್ತಿ ಹಣ್ಣಿನ ಮರ ಇದ್ರೆ, ಹೌದು ವೃಕ್ಷ ಇದ್ರಕ್ಕೆ ಅವನಿಗೆ 21 ದಿವಸ ಪ್ರದಕ್ಷಿಣೆ ಮಾಡಿಸಿ ಎಕ್ಸಾಮ್ ಶುರುವಾಗಕ್ಕೆ ಮುಂಚೆ. ಎಕ್ಸಾಮ್ ಆದ್ಮೇಲೆ ಒಂದು 21 ದಿವಸ ಮಾಡಿಸಿ. ಓದಿದ್ದೆಲ್ಲ ಚೆನ್ನಾಗಿ ನೆನಪು ಬರುತ್ತೆ, ಎಕ್ಸಾಮಲ್ಲಿ ಪಾಸ್ ಆಗೋಷ್ಟು ಶಕ್ತಿ ಬರ್ತದೆ, ಮತ್ತೆ ರಿಸಲ್ಟ್ ಕೂಡ ಒಳ್ಳೆ ಸಕ್ಸಸ್ ರಿಸಲ್ಟ್ ಬರುತ್ತೆ ಈ ಗುರುವಿನ ಆಶೀರ್ವಾದ ಜೊತೆಗೆ ಶನಿದೇವನ ಆರಾಧನೆ ಮಾಡಕ್ಕೆ ಹೇಳಿ. ಬಹಳ ಸಂತೋಷ ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ. ಹಲೋ ಹೇಳಿ ಸ್ವಾಮಿ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತೀರಿ? ನಾವಿಲ್ಲೇ ಪಿ ಕೇಳಿದೆ ಸ್ವಾಮಿ. ತೀರ್ಥಹಳ್ಳಿ ಹಾಸ್ಪಿಟಲ್ ಅಲ್ಲ, ಹಾಸ್ಪಿಟಲ್ ಹಾಸ್ಪಿಟಲ್ ಹತ್ರ ಪಿ ಕೆ ಹಳ್ಳಿ, ಪಾಪಿ ನಾಯಕನಹಳ್ಳಿ. ಓಕೆ ಓಕೆ ಹೇಳಿ ಸಮಸ್ಯೆ. ಹೇಳಿ. ನಮ್ಮ ಸಮಸ್ಯೆ ಏನಂದ್ರೆ 7/2008 ಜನನ ಆಗಿದ್ರು ನಮ್ಮ ಮಕ್ಕಳು, 2 ಅವಳಿ ಜೋಡಿ. ಹೇಳಿ. ನೋಡಿ, ಕರೆ ಮಾಡ್ತೀರಾ, ಎಲ್ಲೋ ಒಂದ್ ಕಡೆ ಟವರ್ಸ್ ಕನೆಕ್ಟ್ ಆಗೋದಿಲ್ಲ, ಸಡನ್ ಕಟ್ ಆಗಿಬಿಡುತ್ತೆ. ಪ್ರಶ್ನೆ ಕೇಳ್ತೀರ, ನಾನು ಆನ್ಸರ್ ಹೇಳೋಷ್ಟರೊಳಗೆ ನೀವು ಕರೆಕ್ಟ್ ಕಟ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ನಿಮಗೂ ಡಿಸಪಾಯಿಂಟ್ ಆಗುತ್ತೆ, ನನಗೂ ಬೇಜಾರಾಗುತ್ತೆ. ಪ್ರಶ್ನೆ ಕೇಳಿ ನಾನು ಆನ್ಸರ್ ಮಾಡಲಿಲ್ವಲ್ಲ ಅಂತ. ಆದ್ದರಿಂದ ನಿಮಗೆ ಟವರ್ ಎಲ್ಲಿ ಕನೆಕ್ಷನ್ ಸಿಗುತ್ತೋ ಆ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಭಾಳ ಒಳ್ಳೆಯದು. ಎರಡನೇದು, ಅಕಸ್ಮಾತ್ ನಿಮಗೆ ನಾನು ಕರೆಯಲ್ಲಿ ಭೇಟಿ ಮಾಡೋಕ್ಕಾಗಲಿಲ್ಲ ಅಂದಾಗ ನಿಮ್ಮ ಸಮಸ್ಯೆನ ಒಂದು ಪತ್ರದಲ್ಲಿ ಬರೆದು, ಆರೋಗ್ಯದ ವಿಷಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಮೆಡಿಕಲ್ ರಿಪೋರ್ಟ್ನು ಅದಕ್ಕೆ ಅಟ್ಯಾಚ್ ಮಾಡಿ ನಮ್ಮ ಜನಶ್ರೀ ವಾಹಿನಿಗೆ ನೀವೇನಾದ್ರು ಪತ್ರದ ಮೂಲಕ ಕಳಿಸ್ಕೊಟ್ಟಿದ್ದೇ ಆದರೆ ನಾನು ಮುಂದಿನ ಎಪಿಸೋಡ್ನಲ್ಲಿ ಅದಕ್ಕೆ ಪತ್ರ ಓದಿ ಆ ಸಮಸ್ಯೆಗೆ ನನ್ನ ಕೇಳಾದಂಥ ಒಂದು ಅನುಭವವನ್ನು ಉತ್ತರ ಮುಖಾನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಎರಡನೇದು, ನೀವೇನೋ ಕಾಲ್ ಮಾಡಿದಾಗ ಕರೆಕ್ಟಾಗಿ ನನ್ನ ಹತ್ರ ಮಾತಾಡೋಕ್ಕೆ ಮುಂಚೆ ಏನು ಕೇಳಬೇಕು ಅಂತ ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಳ್ಳಿ. ಇಂಥ ಪ್ರಶ್ನೆ ಕೇಳಬೇಕು ಅಂತ ಭಾಳ ಚುಕ್ಟುಕ್ಕಾಗಿ ಸಿಂಪಲ್ಲಾಗಿ ಚಿಕ್ಕದಾಗಿ ನೀವು ಹೇಳಿಬಿಟ್ರೆ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ, ಟೈಮ್ ಗೊತ್ತಿಲ್ಲ, ಅಥವಾ ನಿಮಗೆ ಯಾವಾಗ ಹುಟ್ಟಿದ್ದಿನ್ನೋದು ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಸಮಸ್ಯೆ ಏನಿದೆ ಅಂತ ಕೇಳಿ ಸಾಕು. ನಿಮ್ಮ ಡೇಟ್ ಆಫ್ ಬರ್ತ್ ಬೇಕಾಗಿಲ್ಲ, ಟೈಮೂ ಬೇಡ, ಏನೂ ಬೇಡ, ನಿಮ್ಮ ಯಾವುದೇ ರಾಶಿನೂ ಬೇಡ, ಏನೂ ಬೇಡ. ಎಲ್ಲ ಗೊತ್ತಿದ್ರೆ ಹೇಳಿ, ಗೊತ್ತಿಲ್ಲ ಅನ್ನೋದಕ್ಕೆ ನೀವು ಹುಡ್ಕೊಂಡು ಅನುಮಾನದಲ್ಲಿ ಮಾತಾಡೋಷ್ಟರಲ್ಲಿ ಅರ್ಧ ಒಂದು ನಿಮಿಷ ಹೊರಟೋಗ್ಬಿಡುತ್ತೆ. ಹೀಗಾಗಿ ನಿಮ್ಗೇನಾದ್ರು ಸಮಸ್ಯೆ ಇತ್ತು ಅಂದರೆ ಲಘುವಾಗಿ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಇದು ಹೀಗಿದೆ, ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ ನಾನು ನಿಮಗೆ ಸುಲಭವಾಗಿ ನೀವು ಯಾವ ಊರಲ್ಲಿದ್ದೀರಾ, ಯಾವ ಜಾಗದಲ್ಲಿದ್ದೀರಾ ಅಂತ ನಾನು ಊರಕ್ಕೆ ಕೇಳ್ಕೊಳ್ತೀನಿ. ಸಿಟಿ ಒಳಗಿದ್ರೆ ಬೇಕಾದಷ್ಟು ಆಯುರ್ವೇದ ಮೆಡಿಕಲ್ ಸ್ಟೋರ್ ಇರುತ್ತೆ, ಅಲ್ಲಿ ಇಂಥ ಔಷಧಿ ಸಿಗುತ್ತೆ ಅಂತ ತೊಗೊಂಡು ಮಾಡಿ ಅಂತೀನಿ. ನೀವು ಹಳ್ಳಿ ಒಳಗಿದ್ರೆ ಅಥವಾ ತುಂಬ ದೂರದಲ್ಲಿದ್ದಾಗ ಮಂತ್ರಗಳು ಹೇಳ್ಕೊಡ್ತೀನಿ, ಇಲ್ಲ ಮುದ್ರೆಗಳು ಹೇಳ್ಕೊಡ್ತೀನಿ. ಹೀಗಾಗಿ ನೀವು ಯಾವ ಊರಲ್ಲಿದ್ದೀರಾ ಅನ್ನೋ ಮೇಲೆ ಕೂಡ ನಾನು ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಉದಾಹರಣೆಗೆ ಬೆಂಗಳೂರು ಇದ್ದೀರಾ ಅಂದರೆ ಬೆಂಗಳೂರು ಬೇಕಾದಷ್ಟು ಮೆಡಿಕಲ್ ಸ್ಟೋರ್ ಇದೆ ಆಯುರ್ವೇದದ್ದು, ಅಲ್ಲಿ ಸಿಗೋದು ಕೆಲವು ಔಷಧಿಗಳು ನಾನು ಹೇಳ್ತೀನಿ. ಮತ್ತು ಬೇಕಾದಷ್ಟು ಟೆಂಪಲ್ಗಳಿವೆ ಕೆಲವು, ಕೆಲವು ಊರಲ್ಲಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇರೋದಿಲ್ಲ, ಕೆಲವು ಊರ ಕಡೆ ದುರ್ಗಾದೇವಿ ದೇವಸ್ಥಾನ ಇರೋದಿಲ್ಲ. ಆಗ ಇದ್ದಾಗ ನನ್ನ ಆಲ್ಟ್ರ ಮನಸ್ಸಲ್ಲೇ ನಾನು ಆಲ್ಟರ್ನೇಟಿವ್ ರೆಮಿಡಿ ನಾನು ಹೇಳಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಕೆಲವು ಈ ಒಂದು ನಿಬಂಧನೆಗಳನ್ನು ನೀವು ಪಾಲಿಸಿದ್ದೇ ಆದರೆ ಖಂಡಿತ ನಮಗೂ ನಿಮ್ಗೆ ಎರಡೂ ಒಂದು ಅನುಕೂಲ ಆಗುತ್ತೆ ಅಂತ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಮಾಹಿತಿ ನಾನು ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಯಿರಾಮ್.